ಯಾಕೆ ನೋಡಿದ್ದೆ ಮಾಡಿಲ್ಲ? ಸಾರಿ ಡಾಕ್ಟ್ರೆ, ಇವತ್ತು ನಡೆದಿದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ಅಜಯ್ ಅಲ್ಲಿಗೆ ಬಂದಿದ್ದು ನಂಗೆ ಗೊತ್ತೇ ಇಲ್ಲ, ಅವ್ನು ಬರ್ತಾನೆ ಅಂತಾನು ಅನ್ಕೊಳ್ಳಿಲ್ಲ. ಅಜಯ್ ನಂಗೆಲ್ಲ ಹೇಳ್ದ, ನಾನು ನಿನ್ನ ಎಷ್ಟು ಅರ್ಥ ಮಾಡ್ಕೋತೀನಿ ಅಂತ ಹೋದ್ರು ಪದೇ ಪದೇ ಯಾವುದೋ ಒಂದು ವಿಷಯಕ್ಕೆ ಅವಮಾನಿಸ್ತಾನೆ ಇದ್ದೀನಿ. ನಿನಗೆ ಶಿಕ್ಷೆ ಕೊಟ್ಟು ನಾನು ಶಿಕ್ಷೆ ಅನುಭವಿಸ್ತೀನಿ. ನೀನು ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ಮೇಲೆ ಕ್ಷಮೆ ಕೇಳ್ತೀನಿ. ಅಮ್ಮ ಕಾಣಿಸ್ತಿಲ್ಲ ಅಂತ ಕಂಗಾಲಾಕೋಗಿದ್ದೆ. ಕಿಡ್ನಾಪರ್ ಫೋನ್ ಮಾಡಿ ನಿನ್ನ ಜೊತೆ ಅಜಯ್ ಬಂದಿದ್ದ ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಯ್ತು. ಅದೇ ಟೆನ್ಷನ್ ನಿಂಗೆ ಬೈದು ಬಿಟ್ಟೆ. ಆಮೇಲೆ ಅಜಯ್ ಬಂದು ಹೇಳಿದಾಗಲೇ ನಿಂದೇನು ತಪ್ಪಿಲ್ಲ ಅಂತ ಗೊತ್ತಾಗಿತ್ತು. ಸಾರಿ. ಹೆತ್ ಮಗಳನ್ನ ಕಾಪಾಡ್ಕೊಳಕ್ಕಾಗ್ತಿಲ್ಲ, ಮನೆಯವರೆಲ್ಲ ನನ್ನ ಸ್ವಾರ್ಥಿ ಅಂದ್ರು, ನೀವು ಎಲ್ಲಿ ದೂರ ಆಗ್ಬಿಡ್ತೀರಾ ಅಂತ ಭಯ ಆಗಿತ್ತು ರೀ. ನೋಡು, ನೆಗೆಟಿವ್ ಆಗಲ್ಲ, ಯೋಚನೆ ಮಾಡ್ಬೇಡ. ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ. ಈ ಮನೆ ಮಕ್ಕಳನ್ನ ನಿನ್ನ ಮಕ್ಕಳು ಅಂತ ಅನ್ಕೊಂಡು ಪ್ರೀತಿಸ್ತೀಯ. ಸೊ ಹಾಗಾಗಿ ದೇವರು ನಮಗೆ ನಮ್ಮ ಮಗಳ ವಿಷಯದಲ್ಲಿ ಅನ್ಯಾಯ ಮಾಡಲ್ಲ. ತಲೆ ಕೆಡಿಸ್ಕೋಬೇಡ, ಧೈರ್ಯವಾಗಿರು. ಹ್ಞೂ, ಮಲ್ಗು. ಏಯ್, ತಪ್ಪಿಸ್ಕೊಂಡು ಹೋಗಕ್ ನೋಡ್ತೀಯ, ತಪ್ಪಿಸ್ಕೊಂಡು ಹೋಗಕ್ಕೆ. ಜಣೆ, ಏನಾಯ್ತು? ಹೆಡ್ಕನ್ಸ್ ಬಿತ್ತಾ?